English boys read history. Canada boys create history. Hi friends, welcome to Lion TV Canada. ಈಗ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಹೆಸರು ತುಂಬಾ ಚರ್ಚೆ ಆಗ್ತಿದೆ ಅಂದ್ರೆ ಅದು ಡಾಕ್ಟರ್ ಬ್ರೋ. ಅತಿ ಚಿಕ್ಕ ವಯಸ್ಸಿಗೆ ವಿಶ್ವವನ್ನೆಲ್ಲ ಕನ್ನಡಿಗರಿಗೆ ತೋರಿಸ್ತಿರುವ ಹೆಗ್ಗಳಿಕೆ ಅಂದ್ರೆ ಅದು ಡಾಕ್ಟರ್ ಬ್ರೋಗೆ. ಎಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ಡಾಕ್ಟರ್ ಬ್ರೋಗೆ ದುಡ್ಡೆಲ್ಲಿಂದ ಬರುತ್ತೆ? ಒಂದು ವೇಳೆ ಯೂಟ್ಯೂಬ್ ಇಂದ ದುಡ್ಡು ಬಂದರೂ ಕೂಡ ಎಷ್ಟು ದುಡ್ಡು ಬರಬಹುದು, ಅವನು ಯಾವ ರೀತಿ ಬೇರೆ ದೇಶಗಳಿಗೆ ಸುತ್ತಿದ್ದಾನೆ ಅಂತ, ಅದಕ್ಕೆಲ್ಲ ಸಂಪೂರ್ಣವಾದ ಉತ್ತರವನ್ನ ಈ ವಿಡಿಯೋದಲ್ಲಿ ಕೊಡ್ತೀವಿ ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ಕಾಡ್ತಿರುವ ಮೊದಲ ಪ್ರಶ್ನೆ ಅಂದ್ರೆ ಡಾಕ್ಟರ್ ಬ್ರೋಗೆ ಎಲ್ಲಿಂದ ದುಡ್ಡು ಬರ್ತಿದೆ ಅಂತ. ಅದಕ್ಕೆ ಉತ್ತರ ಬಂದ್ಬಿಟ್ಟು ಡಾಕ್ಟರ್ ಬ್ರೋಗೆ ಮೊದಲನೇದಾಗಿ ಯೂಟ್ಯೂಬ್ ರೆವಿನ್ಯೂ ಅನ್ನೋದು ಬರುತ್ತೆ, ಯೂಟ್ಯೂಬ್ ನಿಂದ ದುಡ್ಡು ಬರುತ್ತೆ. ಅದಾದ ನಂತರ ಎರಡನೇ ರೆವಿನ್ಯೂ ಇನ್ಕಮ್ ಬಂದು ಫೇಸ್ಬುಕ್. ಮೊದಲೆಲ್ಲ ಯೂಟ್ಯೂಬ್ ಅಲ್ಲಿ ಮಾತ್ರ ರೆವಿನ್ಯೂ ಅನ್ನೋದು ಕೊಡ್ತಿದ್ರು, ಈಗ ಫೇಸ್ಬುಕ್ ಅಲ್ಲೂ ಕೂಡ ರೆವಿನ್ಯೂ ಅನ್ನೋದು ಕೊಡ್ತಿದ್ದಾರೆ. ಆನಂತರ ಕಮರ್ಷಿಯಲ್ ಆಡ್ಸ್ ಅಥವಾ ಆಫ್ಲೈನ್ ಆಡ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಅಂದ್ರೆ ವಿಡಿಯೋ ಸೆಂಟರ್ ಅಲ್ಲಿ ಯಾವ್ದಾದ್ರು ಒಂದು ಆಪ್ ಅನ್ನ ಅಥವಾ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡ್ತಾರಲ್ವಾ ಅದು. ಹಾಗಿದ್ರೆ ಎಷ್ಟಪ್ಪ ದುಡ್ಡು ಬರ್ತಿದೆ ಅಂತ ಕೇಳೋರ್ಗೆ ಇಲ್ಲಿದೆ ನೋಡಿ ಉತ್ತರ. ಮೊದಲನೇದಾಗಿ ಡಾಕ್ಟರ್ ಬ್ರೋಗೆ ಸರಿಸುಮಾರು 7 ಮಿಲಿಯನ್ ಇಂದ 10 ಮಿಲಿಯನ್ ಕನಿಷ್ಠ ಅಂದ್ರೂ ಕೂಡ ವ್ಯೂಸ್ ಬರುತ್ತೆ, ಅದು ಕೇವಲ ಯೂಟ್ಯೂಬ್ ಅಲ್ಲಿ. 10 ಮಿಲಿಯನ್ ವ್ಯೂಸ್ಗೆ ಯೂಟ್ಯೂಬ್ ಅವರು 3,000 ರಿಂದ 4,000 ಡಾಲರ್ ವರೆಗೂ ಕೊಡಬಹುದು, ಒಂದು ವೇಳೆ $5,000 ಕೂಡ ಕೊಡಬಹುದು. ಯಾಕಪ್ಪ ಅಂದ್ರೆ ಡಾಕ್ಟರ್ ಬ್ರೋಗೆ ಕೇವಲ ನಮ್ಮ ಕರ್ನಾಟಕದಲ್ಲದೆ ಬೇರೆ ದೇಶಗಳಿಂದ ಕೂಡ ಹೆಚ್ಚಾಗಿ ವ್ಯೂಸ್ ಬರುತ್ತೆ. ಅದಾದ ನಂತರ ವಿಡಿಯೋ ಲೆಂತ್ ಕೂಡ ಜಾಸ್ತಿ ಇರುತ್ತೆ. ಈ ಕಾರಣದಿಂದಾಗಿ ಸರಿಸುಮಾರು ಒಂದು $5,000 ಅನ್ನ ಯೂಟ್ಯೂಬ್ ಇಂದ ಡಾಕ್ಟರ್ ಬ್ರೋ ಅನ್ನೋರು ಅರ್ನ್ ಮಾಡಬಹುದು. ಆನಂತರ ಫೇಸ್ಬುಕ್ ಅಲ್ಲಿ ಇವರ ಹಳೆ ವಿಡಿಯೋಗಳು ಈಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿದೆ. ಫೇಸ್ಬುಕ್ ಅಲ್ಲೂ ಕೂಡ ಇವರು ಸರಿಸುಮಾರು $3,000 ರಿಂದ $5,000 ವರೆಗೂ ಅರ್ನ್ ಮಾಡಬಹುದು. ಎರಡನ್ನು ಸೇರಿಸಿ ಹೇಳೋದಾದ್ರೆ ಕನಿಷ್ಠ ಪಕ್ಷ ಇವರಿಗೆ 3,000 ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಅಲ್ಲಿ $3,000 ಬಂದರೂ ಕೂಡ ತಿಂಗಳಿಗೆ $6,000 ಬರುವ ಸಾಧ್ಯತೆ ಇದೆ. ಕನಿಷ್ಠ ಪಕ್ಷ $5,000 ಬಂದರೂ ಕೂಡ ತಿಂಗಳಿಗೆ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ರೆವಿನ್ಯೂ 3 ರಿಂದ 4 ಲಕ್ಷ ರೂಪಾಯಿ ಹಾಗೂ ಆಫ್ಲೈನ್ ಕಮರ್ಷಿಯಲ್ ಒಂದು 30 ರಿಂದ 1 ಲಕ್ಷ 1.5 ಲಕ್ಷದವರೆಗೂ ಇರುತ್ತೆ. ಅದು ಒಂದೊಂದು ವಿಡಿಯೋಗೆ ಡಿಪೆಂಡ್ ಆಗುತ್ತೆ. ಏನೇ ಆಗಲಿ ಕನಿಷ್ಠ ಅಂದ್ರೂ 3 ಲಕ್ಷ ಅಂತೂ ಡಾಕ್ಟರ್ ಬ್ರೋ ಅರ್ನ್ ಮಾಡೋದಂತೂ ಖಚಿತ. ಅದು ಕೂಡ ಕೇವಲ ಯೂಟ್ಯೂಬ್ ಇಂದ. ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಆಫ್ಲೈನ್ ಕಮರ್ಷಿಯಲ್ ಸೇರಿದ್ರೆ ಸರಿಸುಮಾರು ತಿಂಗಳಿಗೆ ಒಂದು 5 ಲಕ್ಷವನ್ನ ಡಾಕ್ಟರ್ ಬ್ರೋ ಅರ್ನ್ ಮಾಡಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಯೂಟ್ಯೂಬರ್ ಎಷ್ಟು ಸಾಧನೆಯನ್ನ ಮಾಡಬಹುದು ಅಂತ ಡಾಕ್ಟರ್ ಬ್ರೋ ತೋರಿಸ್ಕೊಟ್ಟಿದ್ದಾರೆ. ನಿಮಗೆ ಬೇರೆ ಯಾವ ಯೂಟ್ಯೂಬರ್ ಅರ್ನಿಂಗ್ಸ್ ಬೇಕು, ಅವರು ಎಷ್ಟು ದುಡಿತಾ ಇದ್ದಾರೆ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೂ ಡಾಕ್ಟರ್ ಬ್ರೋ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.